ಹಲೋ ರೂನ್ ನಿನ್ನೆ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಹೊಸ ರೂಲ್ಸ್ ಏನೋ ಬಂದಿದೆ ಹೊಸ ಸರ್ಕ್ಯುಲರ್ ಬಂದಿದೆ ಕೆ ಸಿ ಟಿ ವೆಬ್ಸೈಟ್ನಲ್ಲಿ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವೆಬ್ಸೈಟ್ನಲ್ಲಿ ಏನದು ತಿಳಿಸ್ಕೊಡಿ ವಿಡಿಯೋ ಮಾಡಿ ಅಂತ ಕೇಳ್ತಿದ್ರು ತುಂಬ ಜನ ಅದಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಇದು ಏನು ಎರಡು ಹೊಸ ರೂಲ್ಸ್ ಅಂತ ನೋಡೋಣ ಇದು ಈಸಿಯಾಗಿ ಅರ್ಥ ಆಗಲ್ಲ ಅಷ್ಟು ಈಸಿಯಾಗಿ ಆದಷ್ಟು ಪ್ರಯತ್ನ ಪಡ್ತೀನಿ ಈಸಿಯಾಗಿ ಅರ್ಥ ಮಾಡಿಸೋದಕ್ಕೆ ಎಲ್ಲೂ ಸ್ಕಿಪ್ ಮಾಡಬೇಡಿ ಇದು ಡ್ರಾಫ್ಟ್ ಅಮೆಂಡ್ಮೆಂಟ್ ರೂಲ್ಸ್ ಅಂತ ಇದು ಚೇಂಜ್ ಎರಡು ರೂಲ್ಸ್ ಚೇಂಜ್ ಆಗಿದೆ ಅದರದು ಡ್ರಾಫ್ಟ್ ಕಾಪಿನ ಈಗ ಬಿಟ್ಟಿದ್ದಾರೆ ಇದನ್ನೇನಾದರೂ ನಿಮಗೆ ಸಜೆಷನ್ ಕೊಡಬೇಕು ಅಂದರೆ ಅಥವಾ ಚೇಂಜಸ್ ಏನಾದರೂ ಬೇಕು ಅಂದರೆ ನೀವು ಹದಿನೈದು ದಿನದೊಳಗಡೆ ರಿಪೋರ್ಟ್ ಮಾಡಬೇಕು ಅವ್ರಿಗೆ ಅದನ್ನು ಕನ್ಸಿಡರ್ ಮಾಡಿ ರೂಲ್ಸ್ ಚೇಂಜ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಈ ರೂಲ್ಸಿನ ಹೆಸರು ನೋಡೋದಾದರೆ ಕರ್ನಾಟಕ ಸೆಲೆಕ್ಷನ್ ಆಫ್ ಕ್ಯಾಂಡಿಡೇಟ್ಸ್ ಫಾರ್ ಅಡ್ಮಿಷನ್ ಟು ಗೌರ್ಮೆಂಟ್ ಸೀಟ್ಸ್ ಇನ್ ಪ್ರೊಫೆಷನಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ರೂಲ್ಸ್ ಟ್ವೆಂಟಿ ಟ್ವೆಂಟಿ ಇದು ಅಮೆಂಡ್ಮೆಂಟಿನ ಹೆಸರು ಆ ರೂಲ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ ಅದಕ್ಕೆ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಿದ್ದೀರಾ ಸರ್ಚ್ ಮಾಡಿ ನೋಡ್ತಿದ್ದೀರಾ ಅಂಥವ್ರಿಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿರುತ್ತೆ ಅದಕ್ಕೆ ಬರೀ ಒನ್ ಡೇ ಟೈಮ್ ಇರುತ್ತೆ ಅಥವಾ ಒಂದುವರೆ ದಿನ ಟೈಮ್ ಇರುತ್ತೆ ನೀವು ಎರಡು ದಿನಕ್ಕೊಂದ್ಸಲ ಮೂರು ಸಲ ಸರ್ಚ್ ಮಾಡ್ಕೊಂಡು ಕುಂತ್ಕೊಂಡ್ರೆ ಆಗಲಾದರೂ ಟೈಮ್ ಮುಗ್ದೋಗಿರುತ್ತೆ ಅದು ಬಂದಿದ್ದು ಗೊತ್ತಾಗಲ್ಲ ಹೋಗಿದ್ದು ಗೊತ್ತಾಗಲ್ಲ ಆದ್ದರಿಂದ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಂಡಿರಿ ಮತ್ತು ನೀವು ಆಗಾಗ ಕೆ ಇ ಎ ವೆಬ್ಸೈಟ್ನ ವಿಸಿಟ್ ಮಾಡ್ತಾ ಇರಬೇಕು ಮೊದಲನೇದು ಏನಂದರೆ ನಿಮಗೆ ಯಾವುದಾದ್ರೂ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಅಥವಾ ಇನ್ಸ್ಟಿಟ್ಯೂಷನಲ್ಲಿ ಸೀಟ್ ಅಲಾಟ್ಮೆಂಟ್ ಆದಮೇಲೆ ನೀವು ಕ್ಯಾಶುವಲ್ ವೇಕೆನ್ಸಿ ರೌಂಡ್ ಆದಮೇಲೂ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡಿಲ್ಲ ಅಂದರೆ ನೀವು ಅದರ ಫೀಸ್ನ ಎಂಟೈರ್ ಫೀಸ್ ಎಷ್ಟಿದೆಯೋ ಐವತ್ತೆಂಟು ಸಾವಿರ ರೂಪಾಯ್ದಿಂದ ಅರವತ್ತ್ನಾಲ್ಕು ಸಾವಿರ ರೂಪಾಯಿ ಎಷ್ಟಿರುತ್ತೋ ಫೀಸು ಅಷ್ಟನ್ನು ಕಟ್ಟಬೇಕು ಜೊತೆಗೆ ಫೈನ್ ಅಂತ ಅದರ ಐದಷ್ಟು ಈಗ ಫೀಸಿನ ಐದರಷ್ಟು ನೀವು ಪೆನಾಲ್ಟಿನ ಕಟ್ಟಬೇಕಾಗುತ್ತೆ ಫೈನ್ ಕಟ್ಟಬೇಕಾಗುತ್ತೆ ಅದ ಹತ್ರ ಮೂರು ಲಕ್ಷ ಆಗುತ್ತೆ ನಾವು ಲೆಕ್ಕ ಹಾಕಿ ಒಂದು ಸಲ ಅದಕ್ಕೆ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ ಅಂತಿರೋದು ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡಿ ಇಲ್ಲಿ ಏನು ಚೇಂಜ್ ಆಗಿದೆ ಅಂದರೆ ಒಂದು ಆರ್ಟಿಕಲ್ನಲ್ಲಿ ಓದಿದೆ ಇದು ಹಳೆ ಹಳೆ ರೂಲ್ಸಿದ್ದು ಸರ್ಕ್ಯುಲರ್ ಸಿಕ್ಕಿಲ್ಲ ಇಷ್ಟು ವರ್ಷ ಬರೀ ಒಂದು ವರ್ಷದ ಫೀಸ್ ಮಾತ್ರ ಇಸ್ಕೊತಿದ್ರು ಆದರೆ ಈಗ ಒಂದು ವರ್ಷದ ಫೀಸ್ ಜೊತೆಗೆ ಪ್ಲಸ್ ಫೈ ಫೈ ಟೈಮ್ಸ್ ಪೆನಾಲ್ಟಿ ಬೀಳುತ್ತೆ ಫೈ ಟೈಮ್ಸ್ ಆಫ್ ದಿ ಫೀಸ್ಟ್ ಪೆನಾಲ್ಟಿ ಇರುತ್ತೆ ಸೊ ಇದು ಮೊದಲನೇ ಅಮೆಂಡ್ಮೆಂಟು ಇದು ಚೇಂಜ್ ಆಗಿರೋವಂಥದ್ದು ರೂಲ್ಸ್ ಚೇಂಜ್ ಆಗಿರೋಂಥದ್ದು ಅದಕ್ಕೆ ಹುಷಾರಾಗಿರಿ ಸೀರಿಯಸ್ ಆಗಿರಿ ಕೇರ್ಲೆಸ್ನೆಸ್ ಬೇಡ ಇದು ಯಾಕೆ ಅಂದರೆ ಸೀಟ್ ಬ್ಲಾಕಿಂಗ್ ಮಾಫಿಯಾ ಅಂತ ನಡೀತಿದೆ ನಿಮಗೆಲ್ಲರೂ ಗೊತ್ತಿರುತ್ತೆ ಕನ್ನಡದಲ್ಲಿ ಅದನ್ನು ಸೀಟು ಹರಾಜು ಪ್ರಕ್ರಿಯೆ ಅಥವಾ ದಂಧೆ ಅಂತಾರೆ ಇದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಥರ ನಡೀಬಾರ್ದು ಅನ್ನೋದಕ್ಕೋಸ್ಕರ ಈ ಥರ ಹೊಸ ರೂಲ್ಸನ್ನು ತಂದಿದ್ದಾರೆ ಇನ್ಸ್ಟಿಟ್ಯೂಷನ್ ಆ ಪೆನಾಲ್ಟಿನ ಕಲೆಕ್ಟ್ ಮಾಡಿಕೊಂಡು ನಿಮಗೆ ರೆಸಿಪ್ಟ್ ಬಂದು ಒಂದು ವಾರದಲ್ಲೇ ಕರ್ನಾಟಕ ಎಕ್ಸಾಮಿನೇಷನ್ ಅದಾರಿಟಿಗೆ ಆ ದುಡ್ಡನ್ನು ತಲುಪಿಸ್ಬೇಕಾಗುತ್ತೆ ಕಾಲೇಜು ಈ ಕೆಲಸ ಮಾಡಲಿಲ್ಲ ಅಂದರೆ ಅವ್ರಿಗೂ ಕೂಡ ಫೈನ್ ಬೀಳುತ್ತೆ ನೀವು ಬೇಗ ನೀವು ಸರೆಂಡರ್ ನಿಮಗೆ ಅಲರ್ಟ್ ಆಗಿರೋ ಸೀಟು ಹೋಗಿ ನೀವು ರಿಪೋರ್ಟ್ ಮಾಡಲಿಲ್ಲ ಅಂದರೆ ಕಾಲೇಜ್ಗೆ ಬೇಗವಾಗಿ ಸರೆಂಡರ್ ಮಾಡಲಿಲ್ಲ ಅಂದರೆ ಆ ಸೀಟ್ನ ನಿಮಗೆ ಫೈನ್ ಬೀಳುತ್ತೆ ಅದು ಫೀಸ್ ಪ್ಲಸ್ ಐದರಷ್ಟು ಫೀಸು ಕಾಲೇಜ್ನವರು ಬೇಗ ಅದನ್ನು ತಲುಪಿಸ್ಲಿಲ್ಲ ಅಂದರೆ ಒಂದು ವಾರದೊಳಗೆ ತಲುಪಿಸಲಿಲ್ಲ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ಅವರು ಕೂಡ ಫೈನ್ ಬೀಳುತ್ತೆ ಮತ್ತು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಎಲ್ಲ ಸೀಟುಗಳು ಅಂದರೆ ಎಲ್ಲ ಆದಮೇಲೆ ಸೀಟ್ ಏನಾದರೂ ಮಿಕ್ತು ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ರಿಪೋರ್ಟ್ ಮಾಡಬೇಕು ಅವರು ಅಕಸ್ಮಾತು ಅವರು ರಿಪೋರ್ಟ್ ಮಾಡಿಲ್ಲ ಅಂದರೆ ರಿಪೋರ್ಟ್ ಮಾಡಿದರೆ ಬೇರೆದಕ್ಕೆ ಏನಾದರೂ ಉಪಯೋಗಿಸ್ಕೊಂಡ್ರೆ ಅವರು ಅವ್ರಿಗೆ ಫೈನ್ ಬೀಳುತ್ತೆ ರಿಪೋರ್ಟ್ ಮಾಡಿದ್ರೆ ಒಳ್ಳೇದು ಯಾಕೆಂದರೆ ಮಿಕ್ಕಿರೋ ಸೀಟ್ಸ್ನ ಅವರು ಇನ್ನೊಂದು ರೌಂಡ್ ಮಾಡೋ ಅಥವಾ ಕ್ಯಾಶುವಲ್ ವೇಕೆನ್ಸಿ ರೌಂಡ್ ಏನೋ ಮಾಡಿ ಫಿಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಆದಷ್ಟು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿನವರು ಈಗ ಕಾಲೇಜಿನವ್ರಿಗೂ ಫೈನ್ ಬೀಳುತ್ತೆ ಹುಡುಗರ್ಗು ಫೈನ್ ಬೀಳುತ್ತೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಅರ್ಥ ಆಗಿಲ್ಲ ಅಂದರೆ ಮತ್ತೆ ವೀಡಿಯೋನ ಪ್ಲೇ ಮಾಡಿ ನೀವೆಲ್ಲಾದರೂ ಸ್ಕಿಪ್ ಮಾಡಿದರೆ ಸೊ ಈ ಕೊಟ್ಟಿದ್ದ ಇನ್ಫಾರ್ಮೇಷನ್ ನಿಮಗೆ ಏನಾದರೂ ಅರ್ಥ ಆಯಿತು ಅಂದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ನ ಶೇರ್ ಮಾಡಿ ನಿಮ್ಮ ವಾಟ್ಸಪ್ ಗ್ರೂಪಲ್ಲೆಲ್ಲ ಶೇರ್ ಮಾಡಿ ತುಂಬ ಜನ ಗೊತ್ತಿರೋಲ್ಲ ಇದು ಎಲ್ಲರೂ ರೀಚ್ ಆಗಲಿ ನೆಗ್ಲಿಜೆನ್ಸಿ ಬೇಡ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಅಂದರೆ ಇದರ ಕೆ ಸಿ ಟಿ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಪ್ಷನ್ ಎಂಟ್ರಿ ಬಗ್ಗೆ ಕೂಡ ವೀಡಿಯೋ ಮಾಡ್ತೀನಿ